ಬೆಳ್ಳಾರಿಯಲ್ಲಿ ನಡೆದ ಹತ್ಯೆ ಖೇದಕರವಾದದ್ದು ಇಂತಹ ಘಟನೆಗಳು ಮರುಕಳಿಸದಂತೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಮಾಡುವುದು ಅತ್ಯಗತ್ಯ ನೈಜ ಕೊಲೆಗಡುಕರನ್ನು ಶೀಘ್ರವಾಗಿ ಬಂಧಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಕಾರ್ಯ ಶ್ಲಾಘನೀಯ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟ್ ವಲಲಂಬೆ ಹೇಳಿದರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಬಿಜೆಪಿ ಜಿಲ್ಲಾ ಸಮಿತಿ ಸದಸ್ಯನಾಗಿ ಸ್ವಯಂ ಸೇವಕನಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರವೀಣ್ ನೆಟ್ಟಾರು ಇವರ ಹತ್ಯೆ ನಾಡಿಗೆ ಆಘಾತ ತಂದಿದೆ ಹಿಂದೂ ಬಂಧುಗಳಿಗೆ ಇದು ಆತಂಕ ತಂದೊಡ್ಡಿದ್ದು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಸುಳ್ಯ ಮಂಡಲ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಕುಲ ಸುಬ್ರಹ್ಮಣ್ಯ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಪ್ರಸಾದ್ ನಡುತೋಟ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಾಜೇಶ್ ಎನ್ಎಸ್ ಸುಬ್ರಹ್ಮಣ್ಯ ಬಿಜೆಪಿ ಗ್ರಾಮ ಸಮಿತಿ ಅಧ್ಯಕ್ಷ ದಿನೇಶ್ ಸಂಪ್ಯಾಡಿ ಮಂಡಲ ಸಮಿತಿ ಸದಸ್ಯ ಚಿದಾನಂದ ಕಂದಡ್ಕ ಪ್ರಮುಖರಾದ ಅಚ್ಯುತ ಗೌಡ ಉಪಸ್ಥಿತರಿದ್ದರು ದಿನ ಕಳೆದಂತೆ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕ ಹಿಂದೂ ಸಮಾಜ ಇಷ್ಟು ಬಲಾಢ್ಯವಾಗಿರ್ತಕ್ಕಂಥ ಈ ಭಾಗದಲ್ಲಿ ಜಿಹಾದಿಗಳ ಒಂದು ಕೃತ್ಯಕ್ಕೆ ನಮ್ಮೊಬ್ಬ ಸಹೋದರರನ್ನು ಕಳ್ಕೊಂಡು ಇನ್ನು ನಾವು ಹೇಗೆ ಹಗಲು ಅಥವಾ ರಾತ್ರಿ ಓಡಾಟ ಹಿಂದೆ ನಿಂತು ಈ ಕೆಲಸ ಆಗಿದೆ ವಿಶೇಷವಾಗಿ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ನಾನು ವೈಯಕ್ತಿಕವಾದಂಥ ಅಭಿನಂದನೆ ಮತ್ತು ನಮ್ಮ ಸಮಾಜದ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಬರೀ ವ್ಯಕ್ತಿಗಳು ಕೊಲೆಗಟಕರು ಸಿಕ್ಕಿದ ಕೂಡಲೇ ಸಾಕಾಗುವುದಿಲ್ಲ ಮನೆಗೆ ಮತ್ತು ನಮ್ಮ ಸಮಾಜಕ್ಕೆ ಆತ್ಮಸ್ಥೈರ್ಯ ಬರಬೇಕಾದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆಯೇ ಅವರಿಗೆ ಆಗಬೇಕು ತಿಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಒಳ್ಳೆಯ ಸದುದ್ದೇಶದಿಂದ ನಾವು ಬದುಕಬೇಕು ಪ್ರಾರಂಭದಲ್ಲಿ ಮುಂದೆ ನಮ್ಮ ಮಕ್ಕಳಿಗೆ ಈ ರೀತಿಯ ಧೈರ್ಯವನ್ನು ಕೊಟ್ಟು ನಮ್ಮ ಸಮಾಜದಲ್ಲಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಹೇಳಿದಾಗ ಮಾತ್ರ ಸದೃಢ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷನಾಗಿ ಅದೇ ರೀತಿ ನಾನೊಬ್ಬ ಸ್ವಯಂ ಸೇವಕನಾಗಿ ಸಂಘದ ಸ್ವಯಂ ಸೇವಕನಾಗಿ ಅದರಲ್ಲೂ ಕೂಡ ಹಿಂದೂ ಆಗಿ ನಾನು ಇವತ್ತು ಕಳಕಳಿಯ ವಿನಂತಿಯನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಆಸುಪಾಸಿನಲ್ಲಿ ಮನೆಯ ಪಕ್ಕದಲ್ಲಿ ಈ ರೀತಿಯ ಷಡ್ಯಂತ್ರಗಳು ಮಾಡುವಂಥ ವಿಚಾರಗಳು ಅಥವಾ ಸರಕಾರಕ್ಕೆ ಒಂದು ರೀತಿಯ ತೆರಿಗೆಯನ್ನು ವಂಚನೆ ಮಾಡಿ ಮಾಡುವಂಥ ಯಾವುದೇ ವಿಧ್ವಂಸಕ ಕೃತ್ಯಗಳು ಬಂದಾಗ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕು ಈ ಒಂದು ಹತ್ಯೆ ಇಲ್ಲಿಗೆ ನಿಲ್ಲಬೇಕು ಮುಂದೊಂದು ದಿನ ಹಿಂದೂ ಸಮಾಜವನ್ನು ಕೆಡಕತಕ್ಕಂಥ ಹಿಂದೂ ಸಮಾಜವನ್ನು ಕಣ್ಣು ತೆರೆದು ಇನ್ನೊಂದು ಯಾರನ್ನಾದರೂ ಈ ಥರ ಮಾಡುತ್ತೇನೆ ಅಂತೇಳುವಂಥ ಭಾವನೆಯನ್ನು ಕೂಡ ಅವರು ಮುಂದಿನ ದಿನಗಳಲ್ಲಿ ಮಾಡದಂಥ ರೀತಿಯಲ್ಲಿ ಎಸ್ ಟಿ ಪಿ ಅಥವಾ ಕೆ ಎಫ್ ಟಿ ಸಂಸ್ಥೆಗಳು ಅಥವಾ ಜಿಹಾದಿ ಶಕ್ತಿಗಳು ಇಲ್ಲಿಗೆ ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮುಂದಿನ ದಿನ ನಾವೆಲ್ಲರೂ ಕೂಡ ಇವತ್ತು ನಮಗೆ ಶಾಂತಿ ನೆಮ್ಮದಿ ಬೇಕು ಅಂತ ಉದ್ದೇಶದಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ ಪ್ರವೀಣನ ಹತ್ಯೆಯಾಗಿ ನಮಗೆ ಇವತ್ತು ತುಂಬ ನೋವಾಗಿದೆ ಸುಮಾರು 10-15 ದಿವಸ ಆಯಿತು ಆದರೂ ಕೂಡ ಇವತ್ತು ಪತ್ತೆ ಆಗಿರುವಾಗ ನಮಗೊಂದು ಆತ್ಮವಿಶ್ವಾಸ ಹೆಚ್ಚಿದೆ ಒಂದು ಉತ್ತಮವಾದಂಥ ತಂಡ ಪೊಲೀಸ್ ಇಲಾಖೆ ಇವತ್ತು ಕೇರಳದಲ್ಲಿ ಅವರು ಅಡಗಿ ಕೂತಿದ್ರು ಕೇರಳದಲ್ಲಿ ಕೂಡ ಮಸೀದಿಯಲ್ಲಿ ಮುಸ್ಲಿಮರ ಮಸೀದಿಯ ಒಳಗಡೆ ಅಡಗಿಸಿಡುವಂಥ ಕೆಲಸವನ್ನು ಅವರು ಮಾಡಿದರು ಈ ರೀತಿಯ ಒಂದು ಏನು ಅಡಗಿಸಿ ಇವತ್ತು ನಮ್ಮ ಹತ್ಯೆಗೆ ಸಹಕಾರ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅವರೆಲ್ಲರನ್ನೂ ಕೂಡ ಇದಕ್ಕೆ ಸರಿಯಾದಂಥ ರೀತಿಯ ಶಾಸ್ತಿ ಆಗುವ ರೀತಿಯಲ್ಲಿ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆ ಸರಿಯಾದಂಥ ಕಾನೂನು ಕ್ರಮವನ್ನು ಮಾಡಬೇಕು ಮುಂದೆ ಈ ರೀತಿಯ ಷಡ್ಯಂತ್ರ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾರೂ ಕೂಡ ಮುಂದೆ ಬರಬಾರ್ದು ಅದಕ್ಕೋಸ್ಕರ ಇಂಥ ಕಟ್ಟುನಿಟ್ಟಿನ ನಿಯಮವನ್ನು ಈ ಸಂದರ್ಭದಲ್ಲಿ ಮಾಡಿ ಹಿಂದೂ ಸಮಾಜದ ರಕ್ಷಣೆ ಇವತ್ತು ಸಂಪೂರ್ಣವಾಗಿ ಸರ್ಕಾರ ನೇತೃತ್ವವನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪ್ರಾರಂಭದ ನಾನು ಹೇಳಿದ್ದೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳೇ ಇವತ್ತು ಅವರ ಮನೆಗೆ ಬಂದು ಸಾಂತ್ವನವನ್ನು ನೀಡುವಂಥ ಕೆಲಸಗಳಾಯಿತು ಇಡೀ ಸರ್ಕಾರ ಈ ಒಂದು ಏನು ಪ್ರವೀಣನ ಹತ್ಯೆ ಆಯಿತು ಇದರಲ್ಲಿ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಇಡೀ ಸಮಾಜಕ್ಕೆ ಒಂದು ನಮ್ಮ ಪಾರ್ಟಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸುಮಾರು 25 ಭಾಗದಲ್ಲಿ ಸುಮಾರು 3,000 ಪ್ರಮುಖ ಕಾರ್ಯಕರ್ತರನ್ನು ಭೇಟಿ ಮಾಡಿದಾಗ ಎಲ್ಲರ ಮನಸ್ಸಿನಲ್ಲಿ ಆತಂಕ ಏನು ಹೇಳಿದರೆ ಈ ರೀತಿಯ ಜಿಹಾದಿ ಶಕ್ತಿಗಳನ್ನು ಮಟ್ಟ ಹಾಕದಿದ್ದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಅಥವಾ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ದೊಡ್ಡ ತೊಂದರೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತ ಆಗಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬರೀ ಕಣ್ಣಲ್ಲಿ ನೋಡಿದ ಸಾಲದು ಮೈಯೆಲ್ಲ ಕಣ್ಣಾಗಿ ಈ ಜಿಹಾದಿ ಶಕ್ತಿಗಳ ಕಾರ್ಯವೈಖರಿಯನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗಳಲ್ಲಿ ಕೂಡ ಎಚ್ಚರ ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ನಮಗಿವತ್ತು ಏನು ಹಂತಕರು ಸಿಕ್ಕಿದ್ದಾರೆ ಹಂತಕರು ಸಿಕ್ಕಿದ ಕೂಡಲೇ ಮುಗಿದಿಲ್ಲ ಈ ಜಿಹಾದಿ ಶಕ್ತಿಗಳನ್ನು ಮಟ್ಟ ಹಾಕಿ ಬೇರು ಸಮೇತ ಕಿತ್ತೋಗಿಯೋ ತನಕ ನಾವು ವಿರಮಿಸುವ ಪ್ರಶ್ನೆ ಇಲ್ಲ ಪ್ರತಿ ಗ್ರಾಮದಲ್ಲಿ ಪ್ರತಿ ಹಿಂದೂ ಮನೆಗಳಲ್ಲಿ ಈ ವಿಚಾರವನ್ನು ತಿಳಿಸಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಧೈರ್ಯದಿಂದ
ಬದುಕು ಹಾಗೆ ಈ ಜಿಹಾದಿ ಶಕ್ತಿಯ ಬೇರೆ ಬೇರೆ ವ್ಯವಸ್ಥೆಗಳು ಇವತ್ತು ನಮ್ಮ ಸರ್ಕಾರ ಕೂಡ ವಂಚನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಟಿಂಬರ್ ಮರ್ಚೆಂಟ್ಗಳ ಒಂದು ಕಾನೂನುಬಾಹಿರವಾದಂಥ ವ್ಯವಸ್ಥೆಗಳು ಅಥವಾ ಗಾಂಜಾದ ಮಾರಾಟದ ಮೂಲಕ ಗಾಂಜಾವನ್ನು ಇವತ್ತು ಗೂಡಂಗಡಿಗಳು ಮಾರಾಟ ಮಾಡಿ ಯುವ ಜನಾಂಗವನ್ನು ಇವತ್ತು ತಪ್ಪುದಾರಿಗೆ ಇಡುವಂಥ ಕೆಲಸಗಳು ಅಥವಾ ಇಲ್ಲಸಲ್ಲದ ಕೆಲವು ಅವ್ಯವಹಾರಗಳಿಗೆ ತೊಡಗಿರುವಂಥ ಇಂಥ ಜಿಹಾದ್ ಶಕ್ತಿಗಳನ್ನು ನಾವು ಮಟ್ಟ ಹಾಕುವಲ್ಲಿ ನಮ್ಮ ಹಿಂದೂ ಸಮಾಜ ಈ ಹಿಂದೆಯೂ ಬಿಡಲಿಲ್ಲ, ಮುಂದೆ ಕೂಡ ನಾವು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಾಗಾಗಿ ಹಿಂದೂ ಬಾಂಧವರಲ್ಲಿ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡುವಂಥದ್ದು, ಇವತ್ತು ಒಂದು ರೀತಿಯಲ್ಲಿ ಹಂತಕರು ಸಿಕ್ಕಿದ್ದಾರೆ ಅಂತ ಹೇಳಿ ನಾವು ನಿಟ್ಟುಸಿರು ಬಿಡುವಂಥ ವ್ಯವಸ್ಥೆಯಲ್ಲಿ ಇದ್ದರೆ ಸಾಕಾಗುವುದಿಲ್ಲ. ಪ್ರತಿಯೊಂದು ಮನೆಗಳು ಕೂಡ ಇವತ್ತು ಜಾಗೃತರಾಗುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಆರ್ಥಿಕವಾದಂಥ ಅವರಿಗೆ ನಿರ್ಬಂಧವನ್ನು ಮಾಡಬೇಕಾಗ್ತದೆ, ಜೊತೆಗೆ ನಾವೆಲ್ಲರೂ ಕೂಡ ಹಿಂದೂ ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಆಗ ಮಾತ್ರ ಇಂಥ ಜಿಹಾದಿ ಶಕ್ತಿಗಳನ್ನು ಮಟ್ಟಾಕಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಇವತ್ತು ಸುಳ್ಳಕ್ಕೆ ಮಾತ್ರ ಸೀಮಿತ ಅಲ್ಲ, ಜಿಲ್ಲೆಗೆ ಸೀಮಿತ ಅಲ್ಲ, ರಾಜ್ಯಕ್ಕೆ ಸೀಮಿತ ಅಲ್ಲ. ನಮ್ಮದೆಲ್ಲರ ಉದ್ದೇಶ ಹಿಂದೂ ಸಮಾಜದ ಒಂದು ಕಲ್ಪನೆ ಅಂತ ಹೇಳಿದರೆ ನಾವು ಋಷಿಕೇಶ್ ಸೋನಾವಾಲೆ ಮತ್ತು ಅವರ ತಂಡ ಬಹಳ ಒಂದು ಒಳ್ಳೆಯ ರೀತಿಯ ನೇತೃತ್ವವನ್ನು ಮಾಡಿ ಏನು ಕೊಲೆಗಡುಕರಿದ್ದಾರೆ, ನೈಜ ಕೊಲೆಗಡುಕರನ್ನು ಹುಡುಕುವಲ್ಲಿ 4-5 ದಿವಸ ವಿಳಂಬ ಆದರೂ ಕೂಡ ಕೊನೆಗೂ ಕೂಡ ನೈಜ ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಒಂದು ರೀತಿ ಮನೆಯವರಿಗೆ ನೋವಿದೆ, ಮನೆ ತಿಳಿದರೆ ಇಡೀ ಕುಟುಂಬ ತಿಳಿದರೆ ನಾವೆಲ್ಲ ಪರಿವಾರ, ನಮಗೆಲ್ಲರಿಗೂ ಕೂಡ ನೋವಿದೆ ಕಳ್ಕೊಳ್ಳೋದು. ಅದರ ಮಧ್ಯದಲ್ಲಿ ಕೂಡ ನೈಜ ಆರೋಪಿಗಳನ್ನು ಇವತ್ತು ಹಿಡಿಯುವಲ್ಲಿ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇವತ್ತು ಯಶಸ್ವಿಯಾಗಿದೆ. ಮೊದಲಾಗಿ ಪೊಲೀಸ್ ಇಲಾಖೆಯ ADGP ಅಲೋಕ್ ಕುಮಾರ್ ಅವರಿಗೆ, ಜಿಲ್ಲಾ ತಂಡದ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮಗೆ ಗೊತ್ತಿದೆ 10 ಜನರನ್ನ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಇವತ್ತು ಸಫಲರಾದರೂ ಕೂಡ ಅವರ ಮನೆಯವರ ನೋವು ಅದು ಯಾರೆಂದರೂ ಅದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ನೈಜ ಕಲೆಗಡುಕರಿದ್ದಾರೆ ಅವರನ್ನು ಕಠಿಣ ಕ್ರಮದ ಮೂಲಕ ಅವರಿಗೆ ಜೈಲು ಶಿಕ್ಷೆ ಮಾಡೋದು ಮಾತ್ರ ಅಲ್ಲ, ಅವರಿಗೆ ಜೀವಾವಧಿ ಶಿಕ್ಷೆಯ ಜೊತೆಯಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆದಾಗ ಮಾತ್ರ ಅವರ ಮನೆಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಪೊಲೀಸ್ ಇಲಾಖೆಗಳು ಉತ್ತಮವಾದಂಥ ಕೆಲಸಗಳ ಮೂಲಕ ಅದಾಗುತ್ತಿರುವಂಥ ವಿಶ್ವಾಸ ನಮಗಿದೆ. ಇವತ್ತು ಹಿಂದೂ ಸಮಾಜ ಇವತ್ತು ಮಾತ್ರ ಈ ರೀತಿಯ ಆಘಾತವನ್ನು ಮಾಡಿರುವಂಥದ್ದಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಈ ರೀತಿಯ ಸಮಸ್ಯೆಗಳನ್ನು ಜಿಹಾದಿ ಶಕ್ತಿಗಳು ಮಾಡ್ತಾ ಬರ್ತಾ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಕೇರಳದ ಮೂಲದವರು ಬಂದು ಕೊಲೆಗಡುಕತನ ಮಾಡಿರಬಹುದು ಅಂತ ನಮ್ಮಂತಲ್ಲಿತ್ತು. ಆದರೆ ಇವತ್ತು ನಮ್ಮ ಊರಿನವರೇ ನಮ್ಮ ಮನೆಯ ಪಕ್ಕದಲ್ಲೇ ಬಂದು ಈ ರೀತಿಯ ಕೊಲೆಗಳನ್ನು ಮಾಡಿರುವಂಥದ್ದು ಮತ್ತಷ್ಟು ಆಘಾತವನ್ನು ಉಂಟು ಮಾಡಿದೆ. ಸುಳ್ಯ, ಎಲಿಮಲೆ ಭಾಗದಲ್ಲಿ, ಬೆಳ್ಳಾರೆ ಆಸುಪಾಸಿನಲ್ಲಿ ಪ್ರವೀಣರ ಜೊತೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಟುಕೊಂಡಂಥ ಜಿಹಾದಿ ಶಕ್ತಿಗಳೇ ಇವತ್ತು ಈ ರೀತಿಯ ಕೃತ್ಯವನ್ನು ಮಾಡಿದ ಕಾರಣ ಮುಂದೆ ಮತ್ತಷ್ಟು ಇವತ್ತು ಆ ಕೃತ್ಯವನ್ನು ಮಾಡಿರ್ತಕ್ಕಂಥ ವಿವಿಧ ಸಂಘಟನೆಗಳಿದೆ, SDP ಆಗಿರ್ಬೋದು ಅಥವಾ ನಮ್ಮ KFT ಆಗಿರ್ಬೋದು, ಈ ಸಂಘಟನೆಗಳು ಸಂಪೂರ್ಣವಾದಂಥ ಅವರ ಹಿಂದೆ ನಿಂತುಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ ಕಾರಣ ಇಂಥ ಸಂಘಟನೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಕಟ್ಟುನಿಟ್ಟಿನ ನಿಯಮಾನುಸಾರ ಅದನ್ನು ನಿರ್ಬಂಧವನ್ನು ಮಾಡುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಇಂಥ ಜಿಹಾದಿ ಶಕ್ತಿಗಳು ಬರೀ ಸುಳ್ಯ, ಎಲಿಮಲೆ ಅಥವಾ ಬೆಳ್ಳಾರೆ